ವಿದ್ಯೆ ಜ್ಞಾನ ಸಂಪಾದನೆಗಾಗಿ ಇರಬೇಕು. ವಿದ್ಯಾ ವಿನಯ ಸಂಪನ್ನಂ ಅಂತ ಹೇಳ್ತಾರೆ. ವಿದ್ಯಾ ವಿನಯ ಸಂಪನ್ನ, ವಿದ್ಯೆಗೆ ವಿನಯ ಬರಬೇಕು ಬಿಟ್ಟು ವಿನಯದಿಂದ ಬೇರೆ. ವಿದ್ಯಾ ದದಾತಿ ವಿನಯಂ, ವಿನಯ ಧ್ಯಾತಿ ಪಾತ್ರತ್ವಂ, ಪಾತ್ರತ್ವಂ ಧನವಾಪ್ನೋತಿ ಅಂತ ಹೇಳಿ ಸಂಸ್ಕೃತ ಶ್ಲೋಕ. ವಿದ್ಯೆಯಿಂದ ವಿನಯ ಬಂದು ವಿನಯದಿಂದ ಪಾತ್ರತ್ವ ಅಂದರೆ ನನ್ನ ಒಂದು ವಿಚಾರದಲ್ಲಿ ನಾನು ಪ್ರೌಢಿಮೆಯನ್ನು ಪಡ್ಕೊಂಡಿದ್ದೀನಿ ಅನ್ನೋ ಒಂದು ಅರ್ಹತೆ ಬರಬೇಕು. ಅದರಿಂದ ತಾನೇ ತಾನಾಗಿ ಧನ ಬರುತ್ತಾ ಹೋಗುತ್ತೆ. ವಿಪರೀತವಾದ ಒತ್ತಡ ಬೇಡ. ಮಕ್ಕಳು ಯಾರ್ಯಾರು ವಿದ್ಯಾಭ್ಯಾಸಕ್ಕೆ, ಯಾರ್ಯಾರು ಓದ್ತಾ ಇದ್ದೀರಿ, ಯಾರ್ಯಾರು ಇವಾಗ ಎಕ್ಸಾಮ್ಗೆ ಹೋಗಬೇಕಾಗಿದೆ, ಎಕ್ಸಾಮ್ಗೆ ಹೋಗ್ತಾ ಇದ್ದೀರಿ, ಇನ್ನು ಎಕ್ಸಾಮ್ಗೆ ಹೋಗೋರು ಇದ್ದೀರಿ, ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತೀನಿ. ಎಕ್ಸಾಮ್ ಹಿಂದಿನ ದಿನ ಒತ್ತಡ ತೊಗೊಳ್ಬೇಡಿ. ಎಕ್ಸಾಮ್ ಹಿಂದಿನ ದಿನ ಒತ್ತಡ ತೊಗೊಂಡು ಓದಕ್ಕೆ ಹೋದರೆ ಎಲ್ಲ ಮರೆತು ಹೋಗುತ್ತೆ. ಇಲ್ಲಿವರೆಗೂ ಏನು ಓದಿದ್ದೀರಿ ಅದನ್ನು ಮೆಲುಕು ಹಾಕಿ ಸಾಕು. ಕೇವಲ ಸಾಯಂಕಾಲ 7 ಗಂಟೆಯಿಂದ 10 ಗಂಟೆ, ಬೆಳಗಿನ ಜಾವ 3.5 ಗಂಟೆಯಿಂದ 6 ಗಂಟೆವರೆಗೂ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದುಬಿಟ್ರೆ ಖಂಡಿತ ಅನುಕೂಲ ಇರುತ್ತೆ. ಆಗಲಿಲ್ಲ ಅಂದರೆ ಎಕ್ಸಾಮ್ ಟೈಮಲ್ಲಿ ನೀವು ರಿವಿಷನ್ ಮಾಡೋವಾಗ ಇದನ್ನು ಮಾತ್ರ ರಿವಿಷನ್ ಮಾಡಿ, ಬಿಟ್ಟು ಬೇರೆ ಏನು ಮಾಡೋಕ್ಕೆ ಹೋಗಬೇಡಿ. ಆ ಸಂದರ್ಭದಲ್ಲಿ ರಿವಿಷನ್ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯಲ್ಲಿರುವಂತಹ ತಾಯಿ ತಂದೆಗಳು ಚಿಕ್ಕ ಮಕ್ಕಳಿದ್ದರೆ, 10ನೇ ಕ್ಲಾಸಿನ ಒಳಗಿದ್ದರೆ, ಅಥವಾ PUC ಓದ್ತಾ ಇರೋ ಮಕ್ಕಳಿದ್ದರೆ ಅವರಿಗೆ ಒಂದು ಹಿಡಿ ಅಕ್ಕಿಯನ್ನು ತಗೊಂಡು ತಟ್ಟೆಯಲ್ಲಿ ಇಟ್ಟು ಓಂ ಐಂ ಅಂತ ಹೇಳಿ ಬರೆಸಿ. ಓಂ ಐಂ ಅಂತ ಈ ಉಂಗುರದ ಬೆರಳಿನಿಂದ ಬರೆಸಿಬಿಟ್ಟು ಅದಕ್ಕೆ ಕೈಲಾದ ಪೂಜೆಯನ್ನು ಮಾಡಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಮಂತ್ರವನ್ನು ಜಪ ಮಾಡೋದಕ್ಕೆ ಹೇಳಿ. ಆನಂತರ ಜ್ಞಾನಾನಂದಮಯಂದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ ಅಂತ. ವಿದ್ಯೆಗೆ ಅಧಿದೇವತೆಯಾಗಿರ್ತಕ್ಕಂಥವಳು ಸರಸ್ವತೀ ದೇವಿ. ಆ ಸರಸ್ವತೀ ದೇವಿ ಹಯಗ್ರೀವರ ಔಪಾಸನೆಯಿಂದ ನಮ್ಮ ನಾಲಿಗೆಯಲ್ಲಿ ನಿಂತು ವಾಗ್ದೇವಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಅಂತಹ ವಾಗ್ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಖಂಡಿತವಾಗಲೂ ಎಲ್ಲ ರೀತಿಯಾದ ಅನುಕೂಲ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.